ಇವತ್ತು ವೇದಿಕೆ ಮೇಲಿರೋ ನಾಯಕರುಗಳು ಮಾತಾಡಿಸೋ ಬದಲಿಗೆ ಕಾರ್ಯಕರ್ತರುಗಳಿಂದ ಮಾತನಾಡಿಸ್ತಾ ಇದ್ದೀವಿ ನಾವು. ಇದು ಒಂದು ಹೊಸ ಪ್ರಯೋಗ, ಹೊಸ ಬೆಳವಣಿಗೆ. ಈ ಪಕ್ಷದಲ್ಲಿ ಏನಾಗ್ತಾ ಇದೆ ನಮ್ಮ ಕ್ಷೇತ್ರಗಳಲ್ಲಿ, ಪಕ್ಷ ಯಾಕೆ ಸೊರಗಿದೆ, ಪಕ್ಷ ಯಾಕೆ ದುರ್ಬಲವಾಗ್ತಾ ಇದೆ, ಎಲ್ಲೋ ಒಂದು ಕಡೆ ನಾವು ನಿಷ್ಕ್ರಿಯರಾಗ್ತಾ ಇದ್ದೀವ ಅಂತ ಅಂದಾಗ ಇದಕ್ಕೆ ಕಾರಣಗಳನ್ನು ಪಡ್ಕೋಬೇಕು ಅಂದರೆ ಗಟ್ಟಿಯಾದ ವಾಸ್ತವಾಂಶಗಳನ್ನು, ಅದು ಕಹಿಯಾಗಿದ್ದರೂ ತಿಳ್ಕೊಳ್ಳೋ ಪ್ರಯತ್ನ ನಮ್ಮಂಥವ್ರ ಮೇಲೆ ವೇದಿಕೆ ಮೇಲೆ ಕೂತ್ಕೋತೀವಲ್ಲ ದೊಡ್ಡ ಮನುಷ್ಯರುಗಳು, ನಾವು ಕಲ್ತ್ಕೋಬೇಕಾಗಿತ್ತು. ಆ ಕಾರಣಕ್ಕೆ ನಾನು ತಿಪ್ಪೇಸ್ವಾಮಿಯವರನ್ನು, ನಮ್ಮ ಕುಮಾರಣ್ಣ ಅವ್ರನ್ನ ಅಭಿನಂದಿಸ್ತೀನಿ. ಇವತ್ತು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಈ ಪಕ್ಷದ ಸಂಘಟನೆ ಬಗ್ಗೆ ಎಷ್ಟು ಆಸ್ತಿ ಹೊಂದಿದ್ದಾರೆ ಅಂದರೆ ಅವರೇ ಕೂತ್ಕೊಂಡು ಪಟ್ಟಿ ಮಾಡಿ ಇವತ್ತಿಂತಿಂಥವ್ರು ಮಾತಾಡಬೇಕು ಅಂಥೇಳಿ ಮೊದಲೇ ತೀರ್ಮಾನ ಮಾಡಿ, ಅದರಲ್ಲೂ ನಮ್ಮ ಪಕ್ಷಕ್ಕೆ ಈಗ ಅತ್ಯಗತ್ಯವಾಗಿ ಬೇಕಾಗಿರೋದು ಏನಪ್ಪ ಅಂತಂದರೆ ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ವರ್ಗದವರು ಮುಖ್ಯವಾಗಿ ನಮ್ಮ ಪಕ್ಷಕ್ಕೆ ಇವತ್ತು ಬೇಕಾಗಿದೆ, ಭಾಳ ಇಂಪಾರ್ಟೆಂಟ್ ಆಗಿದೆ. ಯುವಕರು ಮತ್ತು ಮಹಿಳೆಯರು ಬೇಕಾಗಿದೆ. ಈ ನಾಲ್ಕು ನಮಗೆ ಸ್ತಂಭಗಳಾಗಬೇಕಾಗಿದೆ. ಸಾಂಪ್ರದಾಯಿಕ ಮತಗಳು ಕಾಂಗ್ರೆಸ್ಗಿಂತ ಹೋದಿದ್ದಾರೆ, ಬಿ ಜೆ ಪಿಗಿಂತ ಹೋದಿದ್ದಾರೆ ಅಂತ ಹೇಳ್ತೀವಿ. ಹಾಗೆ ನಮ್ಮ ಪಕ್ಷಕ್ಕೆ ಸಾಂಪ್ರದಾಯಿಕ ಮತಗಳನ್ನು ಯಾವುವು, ಆ ಮತಗಳು ಇಲ್ಲ ಅಂದರೆ ಅಂಥ ಮತಗಳನ್ನು ಹೇಗೆ ಕ್ರೋಢೀಕರಿಸ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಸಾಕಷ್ಟು ಚಿಂತನೆ ಮಾಡಬೇಕಾಗತ್ತೆ. ಆ ಕಾರಣಕ್ಕೆ ನಾನು ಹೆಚ್ಚು ಸಮಯ ಪ್ರತ್ಯೇಕವಾಗಿ ನಾನು ಸುಮಾರು ಸಹ ಮಾತಾಡಿದ್ದೀನಿ. ನಾನು ನಮ್ಮ ರಾಜ್ಯದ ನಾಯಕರುಗಳ ಜೊತೆ, ಪಕ್ಷದ ನಾಯಕರುಗಳ ಜೊತೆಯಲ್ಲಿ, ರಾಷ್ಟ್ರೀಯ ಅಧ್ಯಕ್ಷರ ಜೊತೆಯಲ್ಲಿ ಮಾತನಾಡ್ತೀವಿ. ನಮಗೆ ವೇದಿಕೆಗಳು ಬೇಕಾದಷ್ಟು ಲಭ್ಯವಾಗ್ತವೆ, ಆ ಸಂದರ್ಭದಲ್ಲಿ ಹೇಳೋಣ. ಆದರೆ ಒಂದನ್ನು ಹೇಳ್ತೀನಿ, ಮೂರು ಮುಖ್ಯವಾದ ಅಂಶಗಳು ಮಾತ್ರ ನಾನು ನಿಮ್ಗೆ ಗಮನಕ್ಕೆ ತರ್ತೀನಿ. ಒಂದು, ಎಲ್ಲೋ ಒಂದು ಕಡೆ ನಮ್ಮ ಪಕ್ಷದ ತಾತ್ವಿಕ ಸಿದ್ಧಾಂತ, ಒಂದು ಪ್ರಾದೇಶಿಕ ಪಕ್ಷ ಎರಡು ರಾಷ್ಟ್ರೀಯ ಪಕ್ಷಗಳನ್ನು ಎದುರಿಸ್ತಾ ಇರಬೇಕಾದ್ರೆ ಮುಲಾಜಿರಬಾರ್ದು, ದಯಾ ದಾಕ್ಷಿಣ್ಯ ಇರಬಾರ್ದು. ಕಾಂಗ್ರೆಸ್ಸನ್ನೂ ವಿರೋಧಿಸ್ತೀವಿ, ಬಿ ಜೆ ಪಿನೂ ವಿರೋಧಿಸ್ತೀವಿ, ಸ್ಪಷ್ಟವಾಗಿದೆ. ನಾವು ಬರೀ ಕರ್ನಾಟಕದ ಆಡಳಿತ ಕರ್ನಾಟಕದಿಂದಲೇ, ನಾವು ಯಾವ ಹೈಕಮಾಂಡ್ಗಳ ಗುಲಾಮರಲ್ಲ, ಡೆಲ್ಲಿಯ ಗುಲಾಮರುಗಳಲ್ಲ. ನಮಗೆ ಅರಸನ ಅಂಕಿಲ್ಲ, ದೆವ್ವದ ಕಾಟಿಲ್ಲ. ನಾವು ಕೃಷ್ಣ ಕಾವೇರಿ ಅಂತಂದರೆ ಕಟಿಬದ್ಧರಾಗಿ ನಿಲ್ತೀವಿ. ಹೋಗಿ ಸೋನಿಯಾ ಮುಂದೇನೋ ಅಥವಾ ಅಮಿತ್ ಶಾ ಮುಂದೇನೋ ಕೈ ಕಟ್ಕೊಂಡು ನಿಂತ್ಕೊಳ್ಳೋ ಪಕ್ಷ ಅಲ್ಲ ನಮ್ಮದು. ನಮ್ಮ ಪಕ್ಷ ನಮ್ಮದೇನೆ, ಕನ್ನಡಿಗರ ಪಕ್ಷ, ಕರ್ನಾಟಕದ ಪಕ್ಷ, ಕಾವೇರಿಯ ಪಕ್ಷ, ಕೃಷ್ಣೆಯ ಪಕ್ಷ, ಮಲಪ್ರಭೆಯ ಪಕ್ಷ, ತುಂಗಭದ್ರೆಯ ಪಕ್ಷ ನಮ್ಮ ಪಕ್ಷ. ಆದರೆ ಉಳಿದ ಪಕ್ಷಗಳೆಲ್ಲ ದೆಹಲಿಯ ಗುಲಾಮ ಪಕ್ಷಗಳು ಅನ್ನೋದನ್ನು ಬಹಳ ಸ್ಪಷ್ಟವಾದ ಮಾತುಗಳನ್ನು ಹೇಳೋದ್ರ ಮೂಲಕ ಒಂದು ಕಡೆ ಸ್ವಾಭಿಮಾನದ, ಆತ್ಮಾಭಿಮಾನದ ಒಂದು ಕಾಳೆನ ನಾವು ಊದಬೇಕಾಗತ್ತೆ. ಈ ಕಾಳೆ ಊದಬೇಕು ಅಂತಂದಾಗ ನಾವು ಸ್ಪಷ್ಟವಾಗಿರಬೇಕು. ಕಾರಣ ಎಲ್ಲೋ ಒಂದು ಕಡೆ ಬಿ ಜೆ ಪಿ ಜೊತೆಗೆ ಅಡ್ಜಸ್ಟ್ ಆಗಿದೆಯಂತೆ ಜೆ ಡಿ ಎಸ್ ತೋರುತ್ತೆ. ಎಂಥ ಡ್ಯಾಮೇಜಿಂಗ್ ಆಗಿದೆ ಅಂದರೆ ಇವತ್ತು ನಾವೆಲ್ಲ ಅದರ ಫಲದಿಂದ ಸೋತು ಮನೇಲಿ ಕೂತ್ಕೊಂಡಿದ್ದೀವಿ. ಕಾರಣ ಅಲ್ಪಸಂಖ್ಯಾತರಲ್ಲಿ ಇಲ್ಲದ ಗುಮ್ಮ ಸೃಷ್ಟಿ ಮಾಡಿ ಇವತ್ತು ಅಲ್ಪಸಂಖ್ಯಾತರ ಮತಗಳನ್ನು ನಮ್ಮ ಪಕ್ಷದಿಂದ ದೂರ ಹೋಗೋ ಹಾಗೆ ಮಾಡಿದ್ದಾರೆ. ಹಾಗೆಯೇ ಸಾಂಪ್ರದಾಯಿಕ ಮತಗಳು, ಒಂದು ಕಾಲದಲ್ಲಿ ಜೆ ಡಿ ಎಸ್ ಅಂದರೆ ಜಾತ್ಯತೀತ ಮತ್ತು ಸಾಮಾಜಿಕ ನ್ಯಾಯಕ್ಕೆ ಬದ್ಧ ಅಂತ, ದೇವೇಗೌಡರಷ್ಟು ಸಾಮಾಜಿಕ ನ್ಯಾಯಕ್ಕೆ ಒತ್ತು ಕೊಟ್ಟು ಎಲ್ಲ ಸಿದ್ದರಾಮಣ್ಣ ಬಾ, ಅಬಾದಿನ ಬಾ, ಅವ್ರ ಬಾ, ಎಲ್ಲರೂ ಬೆಳೆಸಿ 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 ಸಾಮಾಜಿಕ ನ್ಯಾಯ ನ್ಯಾಯ ಅಂದರು. ಆದರೆ ಇವತ್ತು ಸಾಮಾಜಿಕ ನ್ಯಾಯದ ಪರವಾಗಿ ಗಟ್ಟಿಯಾಗಿ ನಿಂತು ನೂರಾರು ಶಕ್ತಿಗಳನ್ನು ಬೆಳೆಸಿದಂಥ ಈ ಪಕ್ಷ ಆ ಮತಗಳನ್ನು ಸೆಳ್ಕೊಳ್ಳೋದ್ರೊಳಗಡೆ ನಾವು ಮತ್ತೆ ಪುನಃ ಪ್ರಯತ್ನ ಮಾಡಬೇಕಾಗಿದೆ. ಹಾಗಾಗಿ ಅಲ್ಪಸಂಖ್ಯಾತರು ಸಾಮಾಜಿಕ ನ್ಯಾಯದಿಂದ ಹಿಂದುಳಿದ ವರ್ಗದವ್ರನ್ನ ನಾವು ಈಗ ಹೆಚ್ಚು ಒತ್ತು ಕೊಡಬೇಕಾಗಿದೆ. ಮೂರನೇದು ಯುವಕರು ಮತ್ತು ಮಹಿಳೆಯರು. ಇವತ್ತು ಎಷ್ಟು ಮತಗಳ ಸಂಖ್ಯೆ ಲೆಕ್ಕ ತೊಗೊಂಡ್ರೆ, ನಾನು ಹಿಂಡಿ ಗೆಳೆಯ ಮಾತಾಡ್ದೆ ಸ್ವಲ್ಪದ್ರಲ್ಲಿ ಸೋತೆಯಿಂದ, ಹನುಮಂತಣ್ಣ ಮಾತಾಡ್ದೆ ಬಾಗಲಕೋಟೆ ಬಾದಾಮಿಯಿಂದ, ನಾನು 25,000 ಮತ ತೊಗೊಂಡೆ ಅಂದ,
ಅಲ್ಲಿಗೆಲ್ಲ ಇಂಡಿಗೂ ನಾನು ಹೋಗಿದ್ದೆ, ಬಾದಾಮಿಗೂ ನಾನು ಹೋಗಿದ್ದೆ. ನಮಗೆಲ್ಲ ಅರ್ಥ ಆಗುತ್ತೆ ಎಲ್ಲಿ ಅಂದರೆ ಯುವಕರು ನಮ್ಗೆ ಹೆಚ್ಚು ಆಗ್ತಾ ಇಲ್ಲ. ನನಗೆ ಸೋಷಿಯಲ್ ಮೀಡಿಯಾ ಬಗ್ಗೆ ಒಂದು ಮಾತನ್ನು ಹೇಳಲೇಬೇಕಾಗತ್ತೆ. ಇವತ್ತು ನಮ್ದೇನೇ ಮಾಧ್ಯಮಗಳಿಗೆ ಒಂದು ಕಡೆ ಇದ್ದರೆ ನಮ್ಮ ಪಕ್ಷಕ್ಕೆ ಈಗ ಸಾಮಾಜಿಕ ಜಾಲತಾಣ ಇಂಪಾರ್ಟೆಂಟ್ ಬೇಕಾಗಿದೆ. ದಯವಿಟ್ಟು ನಾನು ಕೂಡ ಒಂದು ಕಾಲದಲ್ಲಿ ನಾವೆಲ್ಲ ನನಗೆ ಈಗ 67 ವರ್ಷ, ನಾನು ಈ ಪಕ್ಷದಲ್ಲಿ 45 ವರ್ಷದಿಂದ ಇದೇ ಪಕ್ಷದಲ್ಲಿ ವಾಲ್ ಪೋಸ್ಟ್ ಅಂಟಿಸ್ಕೊಂಡು ಮೈದಾ ಹಿಟ್ಟಿನ ಪೇಸ್ಟ್ ಮಾಡಿಕೊಂಡು ಸುಣ್ಣ ತಗೊಂಡು ಜನತಾ ಪಕ್ಷಕ್ಕೆ ಮತ ಕೊಡಿ ಬರ್ಕೊಂಡು ಬಂದು ಗಿರಾಕಿ. ಆದರೆ ನನಗೀಗ ಅನ್ನಿಸ್ತಾ ಇದೆ ನಮ್ಮ ಹಳೆ ಕಾಲದ ತಂತ್ರ ಮಂತ್ರ ನಡೆಯೋದಿಲ್ಲ ಅಂತ. ಈಗ ಸಾಮಾಜಿಕ ಜಾಲತಾಣನೇ ಆಗಬೇಕು. ಈ ಸಾಮಾಜಿಕ ಜಾಲತಾಣ ಹೇಗಾಗಿದೆಯಪ್ಪ ಅಂದರೆ BJP ಅವರು ಒಂದು ಸುಳ್ಳನ್ನ 100,000 ಮುಟ್ಟಿಸ್ಬಿಡ್ತಾರೆ ಒಂದು ಸೆಕೆಂಡಲ್ಲಿ. ನಾವು ಒಂದು ಸತ್ಯನ ಒಂದು ಗಂಟೆ ತಗೊಂಡು 5 ಜನಕ್ಕೆ ಮುಟ್ಟಿಸೋದು ಕಷ್ಟ ಆಗಿದೆ. ಕಾರಣ ಈ ಸಾಮಾಜಿಕ ಜಾಲತಾಣನ ನಾವು ಸಮರ್ಪಕವಾಗಿ ಬಳಕೆ ಮಾಡ್ಕೋತಾ ಇಲ್ಲ. ಆ ಕಾರಣಕ್ಕೆ ಈಗ ನಾನು ತಿಪ್ಪೇಸ್ವಾಮಿ ಅವರಿಗೆ ವಿಶೇಷವಾದ ಅಭಿನಂದನೆಗಳು ಸಲ್ಲಿಸ್ತೀನಿ. ನಮ್ಮ ಕಚೇರಿ ಒಳಗಡೆಯಲ್ಲಿ ಅವರು 100,000 ರೂಪಾಯಿ ಖರ್ಚು ಮಾಡಿ ಹೊಸ ಎಕ್ವಿಪ್ಮೆಂಟ್ಗಳು ತಂದು ಅದಕ್ಕೊಂದು ಯುವಕರ ತಂಡ ಕಟ್ಟಿ ಸಾಮಾಜಿಕ ಜಾಲತಾಣನ BJP ಮಟ್ಟಕ್ಕೆ ಕಟ್ಟಬೇಕು ಅಂಥೇಳಿ ಹಠ ತೊಟ್ಟು ಕಟ್ತಾ ಇದ್ದಾರೆ. ಹಾಗಾಗಿ ನಾನು ಹೇಳ್ತೀನಿ, ಇನ್ನು ನಮ್ಮ ಜಿಲ್ಲಾಧ್ಯಕ್ಷರುಗಳಾಗೋರು, ತಾಲೂಕು ಅಧ್ಯಕ್ಷರುಗಳಾಗೋರು, ಕ್ಯಾಂಡಿಡೇಟ್ಗಳಾಗ್ತೀವಿ ಅನ್ನೋರು, ಅಸೆಂಬ್ಲಿಗೆ MLA ಸ್ಪರ್ಧೆ ಮಾಡ್ತೀವಿ ಅನ್ನೋಂಥ ನಮ್ಮ ಅಭ್ಯರ್ಥಿಗಳು ಆದಷ್ಟು ಕೂಡ ಈ ಸಾಮಾಜಿಕ ಜಾಲತಾಣನ ವ್ಯವಸ್ಥಿತವಾಗಿ ಬಳಕೆ ಮಾಡಿಕೊಳ್ಳೋ ಪ್ರಯತ್ನ ತಾವು ಕೂಡ ಮಾಡಬೇಕು ಅಂಥೇಳಿ ನಾನು ವಿನಂತಿ ಮಾಡ್ಕೋತೀನಿ. ಇನ್ನು ಕೊನೆಯದಾಗಿ ಬೂತ್ ಮಟ್ಟದ ಒಳಗಡೆಯಲ್ಲಿ ಒಂದು ಕಾರ್ಯಾಗಾರ ಆಗಲೇಬೇಕು. ನನಗೆ ಖುಷಿ ಇದೆ, ನಾನು ಕೋನರೆಡ್ಡಿ ತಿಪ್ಪೇಸ್ವಾಮಿ ನಾವೆಲ್ಲ ಸೇರಿಕೊಂಡು ನಾವು ಹುಬ್ಬಳ್ಳಿಯಲ್ಲಿ ಆ ಉತ್ತರ ಕರ್ನಾಟಕದ ಅದರಲ್ಲೂ ಮುಂಬೈ ಕರ್ನಾಟಕದ 7-8 ಜಿಲ್ಲೆಗಳ ಎಲ್ಲ ಕಾರ್ಯಕರ್ತರುಗಳನ್ನ ಸೇರಿಸಿ 2 ದಿನದ ಕಾರ್ಯಾಗಾರ ಮಾಡಿದ್ವಿ. ಆ ಕಾರ್ಯಾಗಾರ ಆದಾಗ ಒಂದು ಹೊಸ ಹುಮ್ಮಸ್ಸು ಹುಟ್ಟಿತ್ತು, ಕಾರ್ಯಕರ್ತರು ಭಾಳ ಜೋರಾಗಿದ್ದರು. ನೆಕ್ಸ್ಟ್ ನಾನು ಹೇಳಿದ್ದೆ, ನೆಕ್ಸ್ಟ್ ನಾನು ರಾಯಚೂರಲ್ಲಿ ಮಾಡ್ತೀವಿ, ಹೈದರಾಬಾದ್ ಕರ್ನಾಟಕ ಭಾಗದ ಮಧ್ಯ ಕರ್ನಾಟಕದ ದಾವಣಗೆರೆಯಲ್ಲಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಮಲೆನಾಡು ಮಂಗಳೂರು ಕರಾವಳಿ ಭಾಗದನ್ನು ಶಿವಮೊಗ್ಗದಲ್ಲಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆದರೆ ಅಷ್ಟರೊಳಗಡೆ ಟೈಮ್ ಆಗಿ ಕೊರೋನಾ ಬಂದು ನಮ್ಮ ಉದ್ದೇಶಗಳಾಗಲಿಲ್ಲ. ನೆಕ್ಸ್ಟ್ ಮಾಡೋಣ ಅಂತ ಹೇಳ್ತಾ ಇವತ್ತು ಬೂತ್ ಮಟ್ಟದ ಒಳಗಡೆ ಕಾರ್ಯಕರ್ತರನ್ನ ಸಂಘಟನೆ ಮಾಡೋ ಕಡೆ ಗಮನ ಕೊಡೋಣ. ಕುಮಾರಸ್ವಾಮಿ ಅವರು ನಮಗೆ ಯಾವ ರೀತಿ ಮಾರ್ಗದರ್ಶನ ಕೊಡ್ತಾರೆ ಅನ್ನೋದನ್ನು ನಾವು ಕೇಳ್ಕೊಳ್ಳೋಕ್ಕೆ ಉತ್ಸುಕರಾಗಿದ್ದೀವಿ. ಆದರೆ ನನ್ನ ಒಂದೇ ಒಂದು ಕುಮಾರಸ್ವಾಮಿಯವರು ಒಂದು ತೀರ್ಮಾನ ಸ್ಪಷ್ಟವಾಗಿ, ನಮ್ಮದು ಈ ಪ್ರಾದೇಶಿಕ ಪಕ್ಷ ಬಿಹಾರದಲ್ಲಿ ಆ ಹುಡುಗ ತೇಜಸ್ವಿ ಮೋದಿಗೆ ನೀರಿಳಿಸ್ಬಿಟ್ಟ, ಬೆವರು ತರಿಸ್ಬಿಟ್ಟ, ಅಂಥ ಹೋರಾಟ ಕೊಟ್ಟ. ಆ ಕಾರಣಕ್ಕೆ ಒಂದು ಪ್ರಾದೇಶಿಕ ಪಕ್ಷ ಮನಸ್ಸು ಮಾಡಿದರೆ ಮೋದಿಗಿಂತ ನಿತೀಶ್ಗಿಂತ ದೊಡ್ಡವರು ಯಾರಿಲ್ಲ. ಅಂಥವ್ರಿಗೇನೆ ಅವರು ಆ ಮಟ್ಟಕ್ಕೆ ಹೋರಾಟ ಕೊಟ್ಟ ಹುಡುಗ ಅಂದರೆ, ಕಾರಣ ಅವನು ಇಟ್ಕೊಂಡು ಹೋಗಿದ್ದ ವಿಷಯ ಅಭಿವೃದ್ಧಿ, ಯುವಕರು, ಮಹಿಳೆಯರು ಅನ್ನೋ ವಿಷಯ ಇಟ್ಕೊಂಡು ಹೋದ. ನಾವಲ್ಲೂ ಕೂಡ ಪ್ರಾದೇಶಿಕ ಪಕ್ಷ ಸಾಮಾಜಿಕ ನ್ಯಾಯ, ಜಾತ್ಯತೀತತೆ ಮತ್ತು ಯುವಕರು ಮಹಿಳೆಯರು ಇದರ ವಿಷಯಗಳನ್ನ ಇಟ್ಕೊಂಡು ನಾವು ಹೋಗುವುದರ ಮೂಲಕವಾಗಿ ಈ ಸಾಂಪ್ರದಾಯಿಕ ಮತಗಳನ್ನು ನಾವು ನಮ್ಮ ಕಡೆ ಸೆಳ್ಕೊಳ್ಳೋ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಅದಕ್ಕೆ ಮುಖ್ಯವಾಗಿ ಇವತ್ತಿನಿಂದ ಒಂದು ಸ್ಪಷ್ಟ ತೀರ್ಮಾನ, ನಮ್ಮ ನಿಲುವು, ನಮ್ಮ ಸೈದ್ಧಾಂತಿಕ ಬದ್ಧತೆ, ನಾವು BJPಯೂ ನಮ್ಮ ಕಡು ವಿರೋಧಿ, ಕಾಂಗ್ರೆಸ್ಸೂ ನಮ್ಮ ಕಡು ವಿರೋಧಿ, ರಾಷ್ಟ್ರೀಯ ಪಕ್ಷಗಳು ಗುಲಾಮ ಪಕ್ಷಗಳು ದೆಹಲಿಗೆ, ನಮ್ಮ ಆಡಳಿತ ನಮ್ಮ ಕೈಯಲ್ಲೇ, ನಮ್ಮ ಜನರ ಆಳ್ವಿಕೆ ನಮ್ಮವರ ಕೈಯಲ್ಲೇ ಇರೋದ್ರ ಮೂಲಕವಾಗಿ ನಾವು ಜನಗಳ ಬಳಿಗೆ ಹೋಗೋಣ. ನಮಸ್ಕಾರ.